ಮಕ್ಕಳಿಗೆ ಮುಂಜಾನೆಯ ಶುಭೋದಯಗಳು. ನನ್ನ ಹೆಸರು ರಾಧಿಕಾ ಹಿರೇಮಠ್. ನಾನು 1ನೇ ತರಗತಿಯಲ್ಲಿ ಕನ್ನಡ ವಿಷಯವನ್ನ ಹೇಳುತ್ತೇನೆ. ಕನ್ನಡ ಪುಸ್ತಕದಲ್ಲಿ ನಾಲ್ಕನೇ ಪಾಠ ಆದಂತ ವ್ಯಂಜನಗಳು ಪೇಜ್ ನಂಬರ್ 17ರಲ್ಲಿದೆ. ಈ 17ರಲ್ಲಿ ವ್ಯಂಜನಗಳ ಬಗ್ಗೆ ನಿಮ್ಗೆ ಪರಿಚಯವನ್ನ ಮಾಡಿಸ್ತೀವಿ, ಅಕ್ಷರ ಪರಿಚಯವನ್ನ. ಈ ವ್ಯಂಜನಗಳನ್ನ ನಾನು ಏನ್ ಮಾಡ್ತೀನಿ, ಈಗ ಒಂದ್ಸಾರಿ ನಿಮ್ಗೆ ಓದಿಸ್ತೀನಿ. ಕ ಖ ಗ ಘ ಙ ಕ ಖ ಗ ಘ ಙ ಚ ಛ ಜ ಢ ಯ ಚ ಛ ಜ ಢ ಯ ಟ ಠ ಡ ಢ ಣ ಟ ಠ ಡ ಢ ಣ ತ ಥ ದ ಧ ನ ತ ಥ ದ ಧ ನ ಪ ಫ ಬ ಭ ಮ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಇವೆಲ್ಲ ಏನು ವ್ಯಂಜನಗಳು. ನೀವು ನನ್ನ ಜೊತೆ ಈಗ ಒಂದ್ಸಾರಿ ಓದ್ಬೇಕು. ಕ ಖ ಗ ಘ ಙ ಚ ಛ ಜ ಝ ಯ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ವ್ಯಂಜನಗಳನ್ನ ಓದ್ಬೇಕು. ವ್ಯಂಜನಗಳು ಒಟ್ಟು 34 ಅಕ್ಷರಗಳು ಇರ್ತಾವ. ಇವು ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ವ್ಯಂಜನಗಳು. ನೋಡಿ ಮಕ್ಕಳೇ, ಈಗ ಹೋಮ್ವರ್ಕ್ ಕೊಡುವಂತ ಸಮಯ. ಕನ್ನಡ ಪುಸ್ತಕದಲ್ಲಿ 4ನೇ ಪಾಠದಂತ ವ್ಯಂಜನಗಳು ಪೇಜ್ ನಂಬರ್ 17, ಇದನ್ನ ನೀವೇನ್ ಮಾಡ್ಬೇಕು, 2 ಸಾರಿ ಬರೆದು ಓದಿ ವಾಟ್ಸಪ್ಗೆ ಸೆಂಡ್ ಮಾಡ್ಬೇಕು.